ಆರ್ಸಿಬಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ರೋಚಕ ಗೆಲುವನ್ನು ದಾಖಲಿಸಿದೆ. ಲೋ ಸ್ಕೋರ್ನಲ್ಲಿ ಆರ್ಸಿಬಿ ಗೆಲುವನ್ನು ದಾಖಲಿಸುವ ಮೂಲಕ ಐಪಿಎಲ್ ನಲ್ಲಿ ದಾಖಲೆ ಬರೆದಿದೆ. ಆದರೆ ನಿನ್ನೆಯ ಪಂದ್ಯ ಆರ್ಸಿಬಿ ವರ್ಸಸ್ ಲಕ್ನೋ ತಂಡದಾಗಿರಲಿಲ್ಲ, ಬದಲಾಗಿ ವಿರಾಟ್ ಕೊಹ್ಲಿ ವರ್ಸಸ್ ಗೌತಮ್ ಗಂಭೀರದಾಗಿತ್ತು. ಹೌದು, ಕಳೆದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೌತಮ್ ಗಂಭೀರ್ ಕೈ ಮೇಲಾಗಿದ್ರೆ ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಕೈ ಮೇಲಾಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆನೇ ಇದೀಗ ಸಖತ್ ಚರ್ಚೆ ಆಗುತ್ತಿದೆ. ಆದರೆ ಐಪಿಎಲ್ ಫ್ಯಾನ್ಸ್ ಅಂತೂ ವಿರಾಟ್ ಕೊಹ್ಲಿ ಏಟಿಗೆ ತಿರುಗೇಟು ನೀಡಿದ್ದಾರೆ ಅನ್ನೋ ಮಾತುಗಳನ್ನ ಇದೀಗ ಹೇಳ್ತಿದ್ದಾರೆ. ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳಂತೂ ಫುಲ್ ಖುಷಿ ಆಗಿದ್ದಾರೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೌತಮ್ ಗಂಭೀರ್ ಮಾಡಿದ್ದನ್ನ ಸೇಡು ತೀರಿಸಿಕೊಂಡಿದ್ದಾರೆ. ಮ್ಯಾಕ್ಸ್ವೆಲ್ ಬೌಲಿಂಗ್ ನಲ್ಲಿ ಕೃಣಾಲ್ ಪಂಡ್ಯ ಸಿಕ್ಸರ್ ಬಾರಿಸಲು ಹೋಗಿ ವಿರಾಟ್ ಕೊಹ್ಲಿಗೆ ಕ್ಯಾಚ್ ನೀಡುತ್ತಾರೆ. ಕ್ಯಾಚ್ ಹಿಡಿದ ಕಿಂಗ್ ಕೊಹ್ಲಿ ಅಗ್ರೆಸಿವ್ ಆಗಿ ತಮ್ಮ ಸೆಲೆಬ್ರೇಷನ್ ಎಂದಿನಂತೆ ಮಾಡಿದ್ದಾರೆ. ಆ ವೇಳೆಯಲ್ಲಿ ತುಟಿಯ ಮೇಲೆ ತೋರು ಬೆರಳು ಇಟ್ಟು ಸನ್ನೆ ಮಾಡುತ್ತಾರೆ. ಇದು ಗೌತಮ್ ಗಂಭೀರ್ಗೆ ಟಾಂಟ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಕಳೆದ ಆರ್ ಸಿಬಿ ಲಕ್ನೋ ಪಂದ್ಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಯ ಓವರ್ ನಲ್ಲಿ ಲಕ್ನೋ ವಿನ್ ಆಗಿದ್ದಾಗ ಗಂಭೀರ್ ತುಟಿಯ ಮೇಲೆ ಬೆರಳಿಟ್ಟು ಆರ್ ಸಿಬಿ ಫ್ಯಾನ್ ಗಳಿಗೆ ಸನ್ನೆ ಮಾಡಿದ್ರು. ಅದನ್ನು ಸೂಕ್ಷ್ಮವಾಗಿ ಕೊಹ್ಲಿ ಗಮನಿಸಿದ್ರು. ಸೇಡನ್ನು ತೀರಿಸಿಕೊಳ್ಳೋ ತವಕದಲ್ಲಿ ಇದ್ದ ಕಿಂಗ್ ಕೊಹ್ಲಿ ನಿನ್ನೆಯ ಪಂದ್ಯದಲ್ಲಿ ಅದನ್ನು ತೀರಿಸಿಕೊಂಡಿದ್ದಾರೆ. ಇನ್ನು 17ನೇ ಓವರ್ನಲ್ಲಿ ನವೀನ್ ಉಲ್ ಹಕ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಸಿರಾಜ್ ಬೌಲಿಂಗ್ ಮಾಡುತ್ತಿದ್ರು. ಇನ್ನು ನವೀನ್ ಹೊಡೆದ ಬಾಲ್ ಸಿರಾಜ್ ಕೈಗೆ ಸಿಗುತ್ತೆ. ಈ ವೇಳೆ ನವೀನ್ ರನ್ ತಗೊಳ್ಳೋದಕ್ಕೆ ಹೋಗ್ತಾರೆ ಮತ್ತೆ ಕ್ರೀಸ್ ಒಳಗೆ ಬರ್ತಾರೆ. ಆದ್ರೆ ಸಿರಾಜ್ ನವೀನ್ ಅವರನ್ನು ಗುರಾಯಿಸ್ತಾರೆ, ಬಾಲನ್ನು ವಿಕೆಟ್ಗೆ ಹೊಡೆಯುತ್ತಾರೆ. ನಂತರ ಕೊಹ್ಲಿ ಮತ್ತು ನವೀನ್ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಒಬ್ಬರಿಗೊಬ್ಬರು ದುರುಗುಟ್ಟಿಕೊಂಡು ಹತ್ರ ಬರ್ತಾರೆ. ಜಗಳ ಮಾಡುತ್ತಿದ್ದುದನ್ನ ನೋಡಿದ ಉಳಿದ ಆಟಗಾರರು ಬಂದು ಆ ಜಗಳವನ್ನ ತಡೀತಾರೆ. ಇನ್ನು ಇಷ್ಟೆಲ್ಲ ನಡೆದ ಮೇಲೆ ಮ್ಯಾಚ್ ಗೆದ್ದ ಆರ್ ಸಿಬಿ ಪಂದ್ಯ ಮುಗಿದ ಬಳಿಕ ಆಟಗಾರರೆಲ್ಲ ಲೈನ್ ಅಲ್ಲಿ ಬಂದು ಥ್ಯಾಂಕ್ಸ್ ಕೊಡುತ್ತಿರ್ತಾರೆ. ಈ ವೇಳೆ ಕೊಹ್ಲಿ ಮತ್ತೆ ನವೀನ್ ಹುಲ್ಲಕ್ ಜೊತೆ ಮತ್ತೆ ಮಾತುಕತೆ ನಡೆಯುತ್ತೆ. ಆಗ ಕೊಹ್ಲಿಯಿಂದ ಇದ್ದ ಮ್ಯಾಕ್ಸ್ವೆಲ್ ಹರ್ಷಲ್ ಜಗಳವನ್ನ ತಡೀತಾರೆ. ಕೊಹ್ಲಿ ಮಾತ್ರ ಏನು ಹೇಳದೆ ಥ್ಯಾಂಕ್ಸ್ ಕೊಟ್ಟು ಹೋಗ್ತಾರೆ. ಇನ್ನು ಈ ಘಟನೆಗಳ ನಡುವೆ ಲಕ್ನೋ ಪ್ಲೇಯರ್ ಆದ ಕೈಲ್ ಮೇಯರ್ಸ್ ವಿರಾಟ್ ಜೊತೆ ಈ ಸಂಬಂಧ ಮಾತುಕತೆ ನಡೆಸ್ತಾ ಇರ್ತಾರೆ. ಆಗ ಗೌತಮ್ ಗಂಭೀರ್ ಬಂದು ಮೇಯರ್ಸ್ ಅವರನ್ನು ಕರೆದುಕೊಂಡು ಹೋಗಿ ಸ್ವಲ್ಪ ದೂರ ಹೋದ ನಂತರ ಗೌತಮ್ ಗಂಭೀರ್ ಮತ್ತೆ ಬಂದು ವಿರಾಟ್ ಜೊತೆ ಜಗಳಕ್ಕೆ ನಿಲ್ತಾರೆ. ಆದ್ರೆ ಕೆಎಲ್ ರಾಹುಲ್ ಅವರನ್ನ ತಡೀತಾರೆ. ಕೊನೆಗೆ ಗಂಭೀರ್ ತಳ್ಳಿಕೊಂಡು ನೇರ ವಿರಾಟ್ ಕೊಹ್ಲಿ ಹತ್ತಿರನೇ ಬಂದು ಚರ್ಚೆಗಿಳಿತಾರೆ. ಈ ವೇಳೆ ಆಟಗಾರರೆಲ್ಲ ಸುತ್ತುವರೆದು ನಿಂತುಕೊಳ್ತಾರೆ. ಗಂಭೀರ್ ಮತ್ತು ಕೊಹ್ಲಿ ಒಬ್ಬರಿಗೊಬ್ಬರು ಕೈ ತೋರಿಸುತ್ತಾ ಏನೋ ಮಾತನಾಡಿಕೊಳ್ಳುತ್ತಾರೆ. ಎಲ್ಲಿ ಜಗಳ ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ಗೊತ್ತಾದ ತಕ್ಷಣ ಅಮಿತ್ ಮಿಶ್ರಾ ಕೊಹ್ಲಿಯನ್ನ ತಳ್ಳಿಕೊಂಡು ಹೋಗ್ತಾರೆ. ಇತ್ತ ಕೆಎಲ್ ರಾಹುಲ್ ಗಂಭೀರ್ ಅವರನ್ನು ತಡೆದು ದೂರಕ್ಕೆ ಕರೆದುಕೊಂಡು ಹೋಗ್ತಾರೆ. ಸದ್ಯ ಇದು ಐಪಿಎಲ್ ಇತಿಹಾಸದಲ್ಲೇ ಭಾರಿ ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಂಭೀರ್ ವಿರಾಟ್ ಬಗ್ಗೆ ದೊಡ್ಡ ಚರ್ಚೆಯೇ ನಡೆಯುತ್ತಿದೆ. ಇನ್ನು ಗಂಭೀರ್ ವಿರಾಟ್ ನಡುವೆ ಕಳೆದ 10 ವರ್ಷಗಳಿಂದ ಇದೇ ರೀತಿ ಘಟನೆಗಳು ನಡೀತಾ ಇದೆ. ಒಮ್ಮೆ ಕೆಕೆಆರ್ ತಂಡದ ನಾಯಕನಾಗಿದ್ದ ಗೌತಮ್ ಗಂಭೀರ್ ಇದೇ ರೀತಿಯಲ್ಲಿ ನಡೆದುಕೊಂಡಿದ್ರು. ಆಗ್ಲೂ ಸಹ ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಒಂದಿಷ್ಟು ಜಗಳ ನಡೆದಿತ್ತು. ಇದೀಗ ಆ ಜಗಳದ ಫೋಟೋಗಳು ಮತ್ತು ನಿನ್ನೆ ನಡೆದ ಪಂದ್ಯದ ಜಗಳದ ಫೋಟೋಗಳು ಈಗ ಸಖತ್ ವೈರಲ್ ಆಗುತ್ತಿದೆ. ಅದೇನೇ ಇದ್ರೂ ಸದ್ಯ ಪಂದ್ಯದಲ್ಲಿ ನಾವು ತೀರಿಸಿಕೊಂಡ್ರೆ ಹೀಗೆ ತೀರಿಸಿಕೊಳ್ಳೋದು, ಬಡ್ಡಿ ಸಮೇತ ಕೊಡ್ತಾನೆ ಇರ್ತೀವಿ ಅನ್ನೋ ಮಾತುಗಳು ಸಹ ಕೊಹ್ಲಿ ನೀಡಿದ ಸಿಗ್ನಲ್ ನಲ್ಲೇ ಸ್ಟೈಲ್ ನಲ್ಲೇ ಇತ್ತು. ಇನ್ನು ಮ್ಯಾಚ್ ನಲ್ಲಿ ನಡೆದ ವರ್ತನೆಯಿಂದಾಗಿ ಸದ್ಯ ವಿರಾಟ್ ಕೊಹ್ಲಿ ಮತ್ತು ಗಂಭೀರ್ಗೆ ಪಂದ್ಯದ ಸಂಭಾವನೆಯ 100% ಹಾಗೂ ನವೀನ್ ಉಲ್ ಹಕ್ಕಕ್ಕೆ 50% ದಂಡವನ್ನು ಇದೀಗ ಐಪಿಎಲ್ ಕಮಿಟಿ ದಂಡವನ್ನು ವಿಧಿಸಿದೆ.